ಪ್ರಜಾಪ್ರಭುತ್ವದ ಸ್ನೇಹಿಯಾಗಿ ಮಾಧ್ಯಮಗಳು ಕೆಲಸ ಮಾಡಬೇಕು ಅಂತೇಳಿ ಮಾಧ್ಯಮಗಳಿಗೆ ತಿಳಿ ಹೇಳುವಂತಹ ಕೆಲಸ ಮಾಡಿದ್ದಾರೆ ಮಾಜಿ ಸಂಸದ ಬಿ ಕೆ ಹರಿಪ್ರಸಾದ್. ಇವಾಗ ಬ್ರೇಕಿಂಗ್ ಇದೆ. ಸ್ನೇಹಿ ಮಾಧ್ಯಮಗಳು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡಬೇಕು, ಕಾಂಗ್ರೆಸ್ಗೆ ಬೆಂಬಲವಾಗಿ ಆ ಒಂದು ಸಂದರ್ಭದಲ್ಲಿ ನಿಲ್ಲಿಲ್ಲ. ಮಾಧ್ಯಮಗಳು ಕಾಂಗ್ರೆಸ್ ಅನ್ನ ಕಡೆಗಣಿಸಿ ಆಡಳಿತ ಪಕ್ಷಕ್ಕೆ ಬೆಂಬಲವನ್ನ ನೀಡಿದ್ದು ಮಾಧ್ಯಮಗಳು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಬಿ ಕೆ ಹರಿಪ್ರಸಾದ್. ಮಾಧ್ಯಮಗಳು ಐಟಿ ಇಡಿಗಳಿಗೆ ಹೆದರಿವೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿರ್ತಕ್ಕಂತಹದ್ದು. ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನ ಮರಿಬಾರದು ಅಂತೇಳಿ ಇದೀಗ ಮಾತನಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹದ್ದು ಮಾಧ್ಯಮಗಳ ಕರ್ತವ್ಯ. ಹೀಗಾಗಿ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತಹ ನಿರ್ಧಾರವನ್ನು ಮಾಡಬೇಕು, ಆ ರೀತಿಯಾಗಿ ನಡ್ಕೊಳ್ಬೇಕು ಮಾಧ್ಯಮಗಳು ಅನ್ನುವಂತಹ ಹೇಳಿಕೆಯನ್ನು ಇದೀಗ ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂತಹದ್ದು. ರಾಜಕಾರಣಿಗಳು ಏನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಬೇಕು, ಅವರ ಪರವಾಗಿ ಮಾಧ್ಯಮಗಳು ಮಾತನಾಡಬೇಕು. ಯಾರೇ ತಪ್ಪು ಮಾಡಿದ್ರೂ ಅದನ್ನು ಎತ್ತಿ ತೋರಿಸುವಂತಹ ಕೆಲಸ ಮಾಡಿದ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹದ್ದು ರಾಜಕಾರಣಿಗಳ ಆಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಂಡಿರೋ ಕಾಣಿಸುತ್ತೆ. ಎಲ್ಲ ಮಾಧ್ಯಮಗಳು ಕೂಡ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಕೆಲಸ ಮಾಡೋದಿಲ್ಲ, ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ, ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಜವಾಬ್ದಾರಿ ಇರುತ್ತೆ. ನಾಲ್ಕನೇ ಅಂಗ ಅಂತ ಕರೆಸ್ಕೊಳ್ಳುವಂತಹ ಮಾಧ್ಯಮ ರಂಗ ಇವತ್ತಿನ ದಿನ ಉತ್ತಮ ಸ್ಥಿತಿಯಲ್ಲೇ ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹದ್ದು. ಈ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಮಾಧ್ಯಮಗಳಿಗೆ ಪಾಠ ಮಾಡುವಂತಹ ಅಗತ್ಯ ಇಲ್ಲ. ಜನಸಾಮಾನ್ಯರು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕೋ ಕೊಡ್ಕೊಂಡೇ ಬರ್ತಾ ಇದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಬೆಳವಣಿಗೆಗಳೇ ಇದಕ್ಕೆ ಸಾಕ್ಷಿ. ಒಂದಿಷ್ಟು ಸುದ್ದಿ ಮಾಧ್ಯಮಗಳು ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹದ್ದನ್ನೇ ಕೂಡ ಪ್ರಸ್ತಾಪ ಮಾಡಿದರು. ಮತ್ತೆ ಕೆಲವು ಮಾಧ್ಯಮಗಳು ಕಾಂಗ್ರೆಸ್ ಅಧಿಕಾರವನ್ನು ಹಿಡಿತೆ ಅನ್ನುವಂತಹ ವಿಚಾರಗಳನ್ನೇ ಕೂಡ ಪ್ರಸ್ತಾಪ ಮಾಡಿದರು. ಹಾಗಾದರೆ ನೀವು ಯಾರ ಪರವಾಗಿ ನಿಂತ್ಕೊಳ್ತೀರಾ? ಕಾಂಗ್ರೆಸ್ ಪರವಾಗಿ ಸುದ್ದಿ ಪ್ರಸಾರ ಮಾಡಿದಂತಹ ಮಾಧ್ಯಮಗಳನ್ನು ಬೆಂಬಲಿಸ್ತೀರಾ? ನಿಮಗೆ ವಿರೋಧವಾಗಿ ಮಾತನಾಡಿದಂತಹ ಸುದ್ದಿ ಮಾಧ್ಯಮಗಳನ್ನು ವಿರೋಧಿಸ್ತೀರಾ? ಈ ಪ್ರಶ್ನೆಯನ್ನು ಹರಿಪ್ರಸಾದ್ ಅವರಿಗೆ ಕೇಳಬೇಕಾಗತ್ತೆ. ಮಾಧ್ಯಮಗಳ ಜವಾಬ್ದಾರಿ ಏನು ಅನ್ನೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲೇ ಕೂಡ ನಡ್ಕೊಳ್ತಾ ಇರುವಂತಹದ್ದು ಮಾಧ್ಯಮಗಳು. ಈ ಬಗ್ಗೆ ಮಾಧ್ಯಮಗಳ ಬಗ್ಗೆ ಬಿ ಕೆ ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ನೀವು ಇವ್ರನ್ನೆಲ್ಲ ಗೌರವ ತಯಾರು ಮಾಡಿ ನಿಲ್ಲಿಸ್ಬಿಟ್ರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭಾಷಣ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆದ್ರೆ ನಾವು ವಿರೋಧ ಪಕ್ಷದಾಗ ಬಂದಾಗ ಮೀಡಿಯಾ ನಮ್ಗೆ ಬೆಂಬಲ ಕೊಡ್ತಾ ಇದ್ದ, ಏನಾದ್ರೂ ಪ್ರಜಾಪ್ರಭುತ್ವ ಕೊಡ್ಕೊಂಡಿದ್ರೆ ನೀವ್ ಯಾರು ವರದಿ ಗ್ರಾಮದಲ್ಲಿ ಬಂದಿದ್ದೀರಿ? ನಿಮ್ಮಿಂದ ನಾವು ಪ್ರಜಾಪ್ರಭುತ್ವ ಕೊಡ್ಕೊಂಡಿದ್ದೇವೆ. ನಿಮ್ಮ ಮಾಲೀಕರಿಂದ ಅಲ್ಲ, ನಿಮ್ಮ ಮಾಲೀಕರು ಹಲವಾರು ಅವ್ರಿಗೆ ಹಲವಾರು ಟೈಪ್ ಮಾಡಿಬಿಟ್ಟಿದ್ದಾರೆ. ನೀವು ಇವ್ರನ್ನೆಲ್ಲ ಗೌರವ ತಯಾರು ಮಾಡಿ ನಿಲ್ಲಿಸ್ಬಿಟ್ರಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಭಾಷಣ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆದ್ರೆ ನಾವು ವಿರೋಧ ಪಕ್ಷದಾಗ ಬಂದಾಗ ಮೀಡಿಯಾ ನಮ್ಗೆ ಬೆಂಬಲ ಕೊಡ್ತಾ ಇದ್ದ, ಏನಾದ್ರೂ ಪ್ರಜಾಪ್ರಭುತ್ವ ಕೊಡ್ಕೊಂಡಿದ್ರೆ ನೀವ್ ಯಾರು ವರದಿ ಗ್ರಾಮದಲ್ಲಿ ಬಂದಿದ್ದೀರಿ? ನಿಮ್ಮಿಂದ ನಾವು ಪ್ರಜಾಪ್ರಭುತ್ವ ಕೊಡ್ಕೊಂಡಿದ್ದೇವೆ. ನಿಮ್ಮ ಮಾಲೀಕರಿಂದ ಅಲ್ಲ, ನಿಮ್ಮ ಮಾಲೀಕರು ಹಲವಾರು ಅವ್ರಿಗೆ ಹಲವಾರು ಟೈಪ್ ಮಾಡಿಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಸ್ನೇಹಿ ಮಾಧ್ಯಮಗಳು ಆ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವಾಗಿ ಇರುವಂತಹದ್ದು ಮಾಧ್ಯಮಗಳು, ಹೀಗಾಗಿ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹರಿಪ್ರಸಾದ್. ಮಾಧ್ಯಮಗಳ ಜವಾಬ್ದಾರಿಯನ್ನು ನೀವು ಹೇಳಿಕೊಡುವಂತಹ ಅಗತ್ಯ ಇಲ್ಲ. ಮಾಧ್ಯಮಗಳು ಉತ್ತಮ ರೀತಿಯಲ್ಲೇ ಕೂಡ ನಡ್ಕೊಳ್ತಾ ಇದೆ. ಮಾಧ್ಯಮಗಳು ತೋರಿಸುವಂತಹ ಏನು ಆರೋಪಗಳಿದೆ
ಅದನ್ನು ಸಮರ್ಥನೆ ಮಾಡಿಕೊಳ್ಳದೆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಜನಸಾಮಾನ್ಯರಿಗೆ ಉತ್ತಮವಾದಂತಹ ಆಡಳಿತವನ್ನು ನೀಡುವಂತಹ ಕೆಲಸವನ್ನು ರಾಜಕೀಯ ನಾಯಕರು ಮಾಡಬೇಕಾಗತ್ತೆ.